ಬಸವರಾಜ ಬೊಮ್ಮಾಯಿ ಅವರು ಒಂದು ಒಳ್ಳೆಯ ಬಜೆಟ್ ಅನ್ನು ಇವತ್ತು ಕೊಟ್ಟಿದ್ದಾರೆ. ರೈತರಿಗೆ ಇರ್ಬೋದು, ಸರ್ವಸಾಮಾನ್ಯ ಇರ್ಬೋದು, ಮಹಿಳೆಯರು ಇರ್ಬೋದು, ಯುವಕರಿರ್ಬೋದು, ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂದಂತೆ ಎಲ್ಲರಿಗೂ ಮುಟ್ಟುವಂಥ ಒಂದು ಒಳ್ಳೆಯ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ನಾನು ಮೊದಲನೇದಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರಿಗೆ ಈ ಒಂದು ಚಿಕ್ಕೋಡಿ ಸದರ ಕ್ಷೇತ್ರ ಮತ್ತು ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ತಾ ಇದ್ದೀನಿ. ಬಹಳಷ್ಟು ಒಳ್ಳೆಯದಂದು ಕೂಡ ಡೀಟೇಲ್ಸಲ್ಲಿ ಈಗಾಗಲೇ ನಮ್ಮ ಎಮ್ ಎಸ್ ಹಿಡಿಯವರು ಮತ್ತು ಮಹದೇಶ್ ಕೋಟಿಕಮಠವರು ಹೇಳ್ತಾರೆ. ಈ ಒಂದು ಬಜೆಟ್ ಕೊಡುವ ಮುಖಾಂತರ, ಬಜೆಟ್ಗಿಂತ ಮುಂಚೆ ಕೂಡ ಸುಮಾರು 2 ವರ್ಷದಲ್ಲಿ ಹಿಂದಿನ ಬಜೆಟ್ ಇರ್ಬೋದು, ಬಜೆಟ್ ನಂತರ ಕೂಡ ಇರ್ಬೋದು, ಬಹಳಷ್ಟು ಜನರಿಗೆ ಒಂದು ಹುಟ್ಟುವಂಥ ಒಳ್ಳೆಯ ಬಜೆಟ್. ಮೊದಲನೇದಾಗಿ ಒಂದು ರೈತ ವಿದ್ಯಾನಿಧಿ, ರೈತರ ಮಕ್ಕಳಿಗಾಗಿ ನಮ್ಮ ಸ್ಕಾಲರ್ಶಿಪ್ ಕೊಡುವಂಥ ಯೋಜನೆ. ಯಾಕಂದರೆ ಸಾಕಷ್ಟು ನಾವು ಸ್ಕಾಲರ್ಶಿಪ್ಗಳನ್ನು ಜಾತಿವಾರು ನೋಡ್ತಾ ಇದ್ದೀವಿ. ಇದು ರೈತರಿಗೆ ಕೊಡೋದಂದ್ರೆ ಅಲ್ಲಿ ಎಲ್ಲ ಜಾತಿಯವರು ಎಲ್ಲರೂ ಬರ್ತಿರ್ತಾರೆ. ಅಂದರೆ ಅದರಲ್ಲಿ ಯಾವುದು ರೈತರಂದು ಒಂದೇ ಜಾತಿ ಯಾವುದು ಜಾತಿ ಇರೋದಿಲ್ಲ, ಎಲ್ಲ ಜಾತಿಯವರು ಸೇರ್ಕೊಂಡಂತ ಬರೋದು ರೈತ ವಿದ್ಯಾನಿಧಿ. ಇದು ಒಳ್ಳೆಯ ರೀತಿಯಿಂದ ಒಂದು ಹುಟ್ಟುವಂಥದ್ದು. ಅದೇ ಪ್ರಕಾರ ಹಲವಾರು ಯೋಜನೆಗಳು ನಮ್ಮ ಚಿಕ್ಕೋಡಿ ಭಾಗದಲ್ಲಿ ಮಹಾಲಕ್ಷ್ಮಿ ಆತ್ಮೀಯರವರ ಯೋಜನೆ, ಇದು ಒಂದು ಜನರ ಬಹಳಷ್ಟು ದಿವಸದಿಂದ ಬೇಡಿಕೆ ಆಗಿತ್ತು. ಇದನ್ನೂ ಕೂಡ ಈಗಾಗಲೇ ಅನೌನ್ಸ್ ಮಾಡಿ ಈ ಬಜೆಟ್ನಲ್ಲಿ ಪೂರ್ತಿಯಾಗಿ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅದೇ ಪ್ರಕಾರ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ನಮ್ಮ ಜನರಿಗೆ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಈ ಸದರ್ಗ ಚಿಕ್ಕೋಡಿ ಕ್ಷೇತ್ರದ ಪರವಾಗಿ.